ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಜ್ಜು ಮಾಡುವ ನಮಸ್ಕಾರಗಳು. ಹಾಗೆ ಕಾಲೇ ಪ್ರಜ್ಜು ಗೇಮಿಂಗ್ಗೆ ಸುಸ್ವಾಗತ ಕೊರ್ತಾ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಆಡ್ತಾ ಇದ್ದೀನಿ. ಆ್ಯಂಡ್ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಬಂದಿತ್ತು ಇವಾಗ ಬರ್ಮೋಡ ಮ್ಯಾಪು, ನಾನು ಹೇಳ್ಕೊಂಡಿದ್ದೀನಿ ಇವಾಗ ಕ್ಲಾಕ್ ಟವರಲ್ಲಿ. ಕ್ಲಾಕ್ ಟವರಲ್ಲಿ ಒಂದು 3-4 ಜನ ಎನಿಮೀಸ್ ಹಿಡ್ಕೊಂಡ್ರು, ಅವ್ರನ್ನ ಓಡಿಯೋಣಂತ. ಆಮೇಲೆ ಮೊದಲು ಗನ್ ಲೂಟ್ ಮಾಡ್ಕೊಳ್ತೀನಿ. ಇಲ್ಲಿ ಗನ್ನು ಕಿಂಗ್ ಫಿಷರ್ ಸಿಕ್ತು, ಲಾಂಗ್ ರೇಂಜಿಗೆ ಒಂದು ರೇಂಜಿಗೆ ಪರವಾಗಿಲ್ಲ. ಇವಾಗ ಶಾರ್ಟ್ ರೇಂಜಿಗೆ ಗನ್ ಹುಡುಕ್ಬೇಕು. ಇಲ್ಲಿ ಮುಂದೆ ಎನಿಮಿಗಳು ಫೈಟ್ ತೊಗೊಳ್ತವ್ರೆ, ಹೋಗ್ಬಿಟ್ಟು ಹಿಂದೆಯಿಂದ ಕಡ್ಡಿ ಅಲ್ಲಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಆಗುತ್ತಾ ಅಂತ. ಇಲ್ಲೇ ಮುಂದೆ ಯಾರೋ ಒಬ್ಬ ಎನಿಮಿ ಫೈರ್ ಮಾಡ್ತವನೆ ಮಗ, ಹಿಂದೆ ನೋಡೋ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಅವನ್ನ ನೋಡೇ ಇಲ್ಲ. ಇಲ್ಲಿ ಚೀಂದಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ ಓಪಿಯಾಗಿ ಬಿತ್ತು ಮಾತ್ರ, ಇವನ್ನ ನೋಡೇ ಇಲ್ಲ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಬೌಂಡಿ ಲೂಟ್ ಮಾಡ್ಕೊಳ್ಳೋಣ ಅಂತ ಬಂದೆ, ಇಲ್ಲಿ ಮುಂದೆ ಇನ್ನೊಬ್ಬ ಎನಿಮಿ ಕಾಣಿಸ್ಕೊಂಡ, ಇಲ್ಲಿ ಚೀಂದಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ ಇವನಿಗಂತೂ ಒಳ್ಳೆ ರೆಡ್ ನಂಬರ್ ಮಾತ್ರ, ಇವನು ಸಹ ಕ್ಲಿಯರ್ ತಗೊಂಡೆ. ಇವಾಗ ಶಾರ್ಟ್ ರೇಂಜಿಗೆ MP5 ಸಿಕ್ತು, ಲಾಂಗ್ ರೇಂಜಿಗೆ ಕಿಂಗ್ ಫಿಶರೇ ಸಾಕು ಸದ್ಯಕ್ಕೆ. ಆಮೇಲೆ ಸ್ಕಾರ್ ಸಿಕ್ಕಿರೋ ಸ್ಕಾರಲ್ಲಿ ಆಡ್ತೀನಿ, ಇಲ್ಲ AK ಸಿಕ್ಕಿಲ್ಲ AK ಆಡ್ತೀನಿ. ಇಲ್ಲಿ ಮುಂದೆ ಇನ್ನೊಬ್ಬ ಎನಿಮಿ ಕಾಣಿಸ್ಕೊಂಡ, ಇಲ್ಲಿ ಅವನಿಗೂ ಒಳ್ಳೆ ಹೆಡ್ ಶಾಟ್ ಬಿತ್ತು ಗೈಸ್, ಇಲ್ಲಿ ಮಾತ್ರ ಫುಲ್ ರೆಡ್ ನಂಬರ್ ಮಾತ್ರ. ಇವನ್ನ ಕ್ಲಿಯರ್ ತಗೊಳ್ಳೋಣ ಬೇಗ ಬೇಗ. ಆ್ಯಂಡ್ ಇಲ್ಲಿ ಕ್ಲಿಯರ್ ತಗೊಂಡೆ, ಹೆಡ್ ಶಾಟ್ ಕಿಲ್ ಬಂತು. ಇವನ ಹತ್ರ ಯಾವ ಗನ್ ಇದ್ದಾವೆ ಲೂಟ್ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ಯಾರು ಎನಿಮೀಸ್ ಇದ್ದಾರಾ ಅಂತ ನೋಡಿದೆ, ಯಾರೂ ಇಲ್ಲ. ಇವನು ಅಂತ ಒಳ್ಳೆ ಲೂಟ್ ಏನು ಇಟ್ಕೊಂಬಂದಿಲ್ಲ, ಬರೀ ಒಂದು P90 ಇಟ್ಕೊಂಬಂದವನಷ್ಟೇ. ಆ್ಯಂಡ್ ಇಲ್ಲಿ ಶಾರ್ಟ್ ರೇಂಜ್ಗೂ ಲಾಂಗ್ ರೇಂಜ್ಗೂ ಒಳ್ಳೆ ಗನ್ನೇ ಸಿಗ್ತಲ್ಲ, ಒಂದು ರೇಂಜಿಗೆ ಪರವಾಗಿಲ್ಲ, ಬಟ್ ಇಲ್ಲಿ ಒಳ್ಳೆ ಗನ್ಗಳು ಸಿಗಬೇಕು. ಆ್ಯಂಡ್ ಇಲ್ಲಿ M10 ಬಿದೈತೆ, M10 ಬೇಡ, ಇವಾಗ ನಾವು MP40 ಆಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಗೈಸ್, ನಿಮ್ಮ ಹತ್ರ ಒಂದು ನನ್ನ ಸಣ್ಣ ರಿಕ್ವೆಸ್ಟ್ ಇದೆ, ಅದೇನೆಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲಲ್ಲಿ ಆಲ್ ಅಂತ ಬರುತ್ತೆ, ಅದಕ್ಕೆ ಸೆಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಾನು ಯಾವಾಗಲೂ ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರಬೇಕಂದ್ರೆ ಬೆಲ್ ಐಕನನ್ನು ಹಾಗೆ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಚೆನ್ನಾಗಿದೆ ಒಂದು ಲೈಕ್ ಮಾಡಿ. ಇಲ್ಲಿ ಮುಂದೆ ಒಬ್ಬ ಎನಿಮಿ ಕಾಣಿಸ್ಕೊಂಡ, ಇಲ್ಲಿ ಮುಂದೆ ನೋಡೋಮಾಗ ಇಲ್ಲಿ ಚೀಂದಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ. ಇವನು ಯಾವನು ಮೀಡಿಯಂ ರೇಂಜ್ ಪ್ಲೇಯರು, ಸುಮ್ಮನೆ ನಿಂತ್ಕೊಂಡಿದ್ದ, ಹೊಡೆದ್ಬಿಟ್ಟೆ ಹೆಡ್ ಶಾಟ್ನ. ಆ್ಯಂಡ್ ಇಲ್ಲಿ ಲೂಟ್ ಮಾಡ್ಕೊಳೋಣ, ಇಲ್ಲಿ ಆಗಿಡ್ಕೊಂಬಂದವನೇ, ಈ ಮ್ಯಾಚ್ ಆಗೆಲ್ಲ ಆಡೋಣ. ಆ್ಯಂಡ್ ಅಲ್ಲಿಂದ ಹಾಗೆ ಮುಂದೆ ಫ್ಯಾಕ್ಟ್ರಿ ಹತ್ರ ಬಂದೆ. ಇಲ್ಲಿ ಬಂದ ತಕ್ಷಣ ಯಾರೊಬ್ಬ ನಿಮಗೆ ಹಿಂದೆಯಿಂದ ಒಳ್ಳೆ ಡ್ಯಾಮೇಜ್ ಕೊಟ್ಟ ಮಾತ್ರ, ಒಂದು ಗ್ಲೂವಲ್ ಹಾಕ್ಕೊಂಡು ಕವರ್ ತೊಗೊಂಡು ಮೆಡಿಕಿಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ರಶ್ ಮಾಡ್ಕೊಂಡು ಬರ್ತಾವನೆ, ಸ್ವಲ್ಪ ಬ್ಯಾಕಪ್ ತೊಗೊಂಡು ಈಲ್ ಆಗ್ಬಿಟ್ಟು ಬರೋಣಂತೆ. ಆ್ಯಂಡ್ ಇಲ್ಲಿ ಅವ್ರು ಫುಲ್ ಸ್ಕ್ವಾಡ್ ಇದ್ದಾರೋ ಸಿಂಗಲ್ ಆಗಿದ್ದಾರೋ ನೋಡಬೇಕು, ಅವ್ರು ಸ್ಕ್ವಾಡ್ ಇರೋ ಥರ ಕಾಣಿಸ್ತಿಲ್ಲ. ಇವಾಗ ನಾನೇ ರಶ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿದೆಯೋ ಮಗ, ಇಲ್ಲೇ ಮುಂದೆ ಕಾಣಿಸ್ಕೊಂಡಾಗ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಒಂದೇ ಒಂದೇನೋ ರೆಡ್ ನಂಬರ್ ಬಿತ್ತು ಅಷ್ಟೇ. ಬೇಗ ಮೆಡಿಕಿಟ್ ಹಾಕ್ಕೊಂಡು ಈಲ್ ಆಗೋಣ, ಅಷ್ಟೊಳಗೆ ಅವ್ರ ಟೀಮ್ಮೇಟ್ಸ್ ಯಾರು ಬರ್ತಾರ ನೋಡೋಣ. ಆ್ಯಂಡ್ ಇಲ್ಲಿ ಮೆಡಿಕಿಟ್ ಹಾಕ್ಕೊಂಡು ಈಲ್ ಆಗಾಯಿತು, ಅವ್ರ ಟೀಮ್ಮೇಟ್ಸ್ ಇಲ್ಲಿ ಯಾರು ಬರೋ ಥರ ಕಾಣಿಸ್ತಿಲ್ಲ, ಯಾರೂ ಇಲ್ಲ ಅನಿಸುತ್ತೆ. ಇಲ್ಲಿ ಕ್ಲಿಯರ್ ತೊಗೊಂಡೆ, ಬಾಡಿ ಕಿಲ್ ಬಂತು. ಇವನೇನು ಅಂತ ಒಳ್ಳೆ ಲೂಟ್ ಏನು ಇಟ್ಕೊಂಬಂದಿಲ್ಲ, M4A1 MP5 ಇಟ್ಕೊಂಬಂದವನೇ. ಈ ಮ್ಯಾಚು ನಾನು ಸ್ಕಾರಲ್ಲಿ ಆಡೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಸ್ಕಾರೇ ಸಿಕ್ತಿಲ್ಲ. ಇಲ್ಲ AK ಸಿಕ್ಕಿ ರೇಖಲ್ಲಿ ಆಡೋಣ ಅಂದ್ಕೊಂಡೆ, AKನೂ ಸಿಕ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ, AUG ಆಡ್ತೀನಿ. ಅಲ್ಲಿಂದಾಗಿ ಮುಂದೆ ಪೋಚಿನೋಕ್ ಹತ್ರ ಬಂದೆ. ಇಲ್ಲಿ ಯಾರು ಡಬ್ದಲ್ಲಿ ಅವ್ರ ಟೀಮ್ಮೇಟ್ಸ್ ರಿವ್ಯೂ ಮಾಡ್ತಿರ್ತಾರಂತ. ಇಲ್ಲಿ ಹಿಂದೆಯಿಂದ ಯಾರೋ ಒಬ್ಬ ನಿಮಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟ. ಇಲ್ಲಿ ಒಬ್ಬರಲ್ಲ ಅಂತ ಇಬ್ಬರು ಬಂದವ್ರೆ, ಒಬ್ಬ ಹೆಡ್ ಶಾಟ್ ಅಲ್ಲಿ ಹಾಕಾದ, ಇನ್ನೊಬ್ಬ ವಿತೌಟ್ ಕವರಲ್ಲಿ ಹಂಗೆ ನಿಂತ್ಕೊಂಡು ಫೈರ್ ಮಾಡ್ತವನೆ ಮಗ. ಮುಂದೆ ನೋಡೋ, ಇಲ್ಲಿ ಒಂದು ಗ್ಲೂವಲ್ ಹಾಕ್ಕೊಂಡು ಕವರ್ ತೊಗೊಂಬಿಟ್ಟ, ನಾಲ್ಕಾಗಿರೋನ ಕ್ಲಿಯರ್ ತೊಗೊಂಡೆ. ಇಲ್ಲಿ ಹೆಡ್ ಶಾಟ್ ಕಿಲ್ ಬಂತು, ಬೇಗ ಒಂದು ಮೆಡಿಕಿಟ್ ಹಾಕ್ಕೊಂಡು ಈಲ್ ಆಗ್ಬಿಡೋಣ. ಅವನು ಬ್ಯಾಕಪ್ ತೊಗೊಂಡು ಓಡೋಗ್ತವನೆ ಒಬ್ಬ ಎನಿಮಿ, ಅವನ್ನ ಹೋಗ್ಬಿಟ್ಟು ಹೊಡೋಣ. ಇಲ್ಲೇ ಗ್ಯಾರೇಜ್ ಒಳಗೆ ಕುತ್ಕೊಳ್ತವನೆ, ಹೊರಗಡೆ ಬರೋ ಮಗ. ಇಲ್ಲೇ ಮುಂದೆ ಕಾಣಿಸ್ಕೊಂಡಾಗ ಇಲ್ಲಿ ಬಾಡಿಲಿ ಹೋಗ್ಬಿಟ್ಟ, ಹೆಡ್ ಶಾಟ್ ಹೊಡೋಣ ಅಂತ ಬಂದೆ, ಬಟ್ ಇಲ್ಲಿ ಬಾಡಿಲಿ ಹೋಗ್ಬಿಟ್ಟ. ಬೇಗ ಒಂದು ಮೆಡಿಕಿಟ್ ಹಾಕ್ಕೊಂಡು ಈಲ್ ಆಗೋಣ. ಆ್ಯಂಡ್ ಗೈಸ್, ಇದಾಗಿ ಆಪಲ್ಲಿ ಇನ್ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ, ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಓಕೆನಾ. ಆ್ಯಂಡ್ ಇಲ್ಲಿ ಯಾರು ಎನಿಮಿಸ್ ಇರೋ ಥರ ಕಾಣಿಸ್ತಿಲ್ಲ, ಝೋನ್ ಬೇರೆ ಸಿಂಕ್ ಆಗ್ತೈತೆ, ಹೋಗೋಣಂತೆ. ಇಲ್ಲಿ ಮುಂದೆ ಯಾರೋ ಒಬ್ಬ ಎನಿಮಿ ಕಾಣಿಸ್ಕೊಂಡ, ಯಾರೋ ಆಫ್ಲೈನ್ ಅನಿಸುತ್ತೆ ಅಣ್ಣತಮ್ಮ, ಇವಾಗ ಇಳ್ಕೊಂಡವನೇ ಹಂಗೆ ನಿಂತ್ಕೊಂಬಿಟ್ಟವನೆ, ಏನಪ್ಪ ಬೆದರ್ಕೊಂಬೈ ಥರ. ಇಲ್ಲಿ ಚೀಂದಿಯಾಗಿ ಬಿದ್ದು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ, ನಿಂತಿರೋನಿಗೆ ಹೊಡೆದ ತಕ್ಷಣ ಹಂಗೆ ಮಲ್ಕೊಂಬಿಟ್ಟ. ಇವನ ಹತ್ರ ಏನು ಲೂಟ್ ಆಯ್ತು ನೋಡೋಣ, ಇಲ್ಲಿ ಅಂಥ ಒಳ್ಳೆ ಲೂಟ್ ಏನು ಇಟ್ಟಿಲ್ಲ, ಬರೀ ಒಂದೇ ಒಂದು ಯಾವುದೇ ಇಟ್ಕೊಂಬಂದು GAT ಇವಾಗ ಇಳ್ಕೊಂಡಿದ್ದ ಅನಿಸುತ್ತೆ. ಇಲ್ಲಿ ಮುಂದೆ ಇನ್ನೊಬ್ಬ ಎನಿಮಿ ಕಾಣಿಸ್ಕೊಂಡ ಮಗ, ಹಿಂದೆ ನೋಡೋ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್ ಇಲ್ಲಿ, ಬಟ್ ಇಲ್ಲಿ ಓಡೋಗ್ತವನೆ, ಎಲ್ಲಿಗೆ ಓಡೋಗ್ತವನೆ ಅಂತ ಗೊತ್ತಿಲ್ಲ. PT ಉಷಾ ರೇಂಜಿಗೆ ಓಡ್ತವನೆ, ಯಾರೋ ಒಬ್ಬ ಹಿಂದೆಯಿಂದ VSS ಸಖತ್ತ ಡ್ಯಾಮೇಜ್ ಕೊಟ್ಟ ಮಾತ್ರ. ಸ್ವಲ್ಪ ಮೆಡಿಕಿಟ್ ಹಾಕ್ಕೊಂಡು ಈಲ್ ಆಗಬೇಕು, ಆಮೇಲೆ ಇವನ್ನ ಓಡೋಣಂತೆ. ಇವನ್ ಗ್ಲೂವರಿಂಗ್ಗಳನ್ನೇ ನಿಂತ್ಕೊಬಿಟ್ಟು ಕವರ್ ತೊಗೊಂಡು ಮೆಡಿಕಿಟ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ 360 ಪ್ಯಾಕ್ ಮಾಡ್ಕೊಂಬಿಟ್ಟನಲ್ಲ ಗೈಸ್, ಇಲ್ಲಿ ಹೋಗಿ ಓಡೋಣ ಅಂತ ಇದ್ದೆ. ಇಲ್ಲೊಬ್ಬ ರಶ್ ಮಾಡ್ಕೊಂಡು ಬರ್ತಾ ಇದ್ದಾನೆ, ಅಲ್ಲಿಂದ ಒಬ್ಬ ಇವರಿಬ್ಬರಿಗೆ ಕವರ್ ಕೊಡ್ತಾ ಇದ್ದಾನೆ. ಒಬ್ಬನಿಗೆ ಮಾತ್ರ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಫುಲ್ಲು ರೆಡ್ ನಂಬರ್ ಬಿತ್ತು, ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡ. ಇಲ್ಲಿ 360 ಪ್ಯಾಕ್ ಮಾಡ್ಕೊಂಡಿರೋನು ಹೊರಗಡೆ ಬಂದ, ತಪ್ಪ ಮಾಡ್ಬಿಟ್ಟೆ ಅಂಟಮ್ಮ ಹೊರಗಡೆ ಬಂದು. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್, ಇಲ್ಲಿ ರಿರೋಡ್ ತೊಗೊಂಡು, ಬಟ್ ಇಲ್ಲಿ ಬಾಡಿಲಿ ಹೋಗ್ಬಿಟ್ಟ, ಹೆಡ್ ಶಾಟೇ ಬೆಳಿಲ್ಲ. ಇನ್ನೊಬ್ಬ ರಶ್
ಇನ್ನೊಬ್ಬ ನಾಕಾಗಿದ್ದ ಎಲ್ಲಿಗೋಗ್ಬಿಟ್ನಪ್ಪ ಇವನು ಇಲ್ಲಿ ಬಚ್ಚಿಕೋತವನೆ ಗ್ಲೂವಲ್ ಮರೆ ಹೋಗ್ಬಿಟ್ಟು ಎಲ್ಲಿಗೋಗ್ತೀವ ಮಗ ಬಚ್ಚಿಕೊಂಡು ಇನ್ನೊಬ್ಬ ಅಲ್ಲಿಂದ ಇನ್ನೂ ಫೈರ್ ಮಾಡ್ತಾವನೆ ವಿ ಎಸ್ ಎಸ್ ಅಲ್ಲಿ ಅದೆಲ್ಲಿಂದ ಫೈರ್ ಮಾಡ್ತಿದ್ದಾನೆ ಅಂತ ಗೊತ್ತೇ ಆಗ್ತಿಲ್ಲ ಡ್ಯಾಮೇಜ್ ಮಾತ್ರ ಕೊಡ್ತಾ ಇದ್ದಾನೆ ಅವಾಗಲಿಂದ ಇಲ್ಲಿ ಇವನು ಅಂತ ಒಳ್ಳೆ ಲೂಟ್ ಏನು ಇಟ್ಕೊಂಡಿಲ್ಲ ಬರೀ ಎಸ್ ಎಮ್ ಜಿ ಎಮ್ ಏರ್ ಎಮ್ ಸಿಕ್ತು ಅಷ್ಟೇ ಈ ಡೆತ್ ಬಾಕ್ಸಲ್ಲಿ ನೀನು ನೋಡೋಣ ಅಂತ ಬಂದರೆ ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್ ಇಲ್ಲಿ ನಾನು ಬಿಟ್ಟರೆ ಇವನು ಬಿಡೋ ಥರ ಕಾಣಿಸ್ತಿಲ್ಲ ಇವನ್ನ ಹೆಂಗಾರ ಮಾಡಿ ಹೊಡಿಲೇಬೇಕು ಮೊದಲು ಲೂಟ್ ಮಾಡ್ಕೊಳೋಣ ಆ್ಯಂಡ್ ಇಲ್ಲಿ ಇವನ ಹತ್ರ ಮಾತ್ರ ಒಳ್ಳೆ ಲೂಟ್ ಸಿಕ್ತು ಮಾತ್ರ ಗೈಸ್ ಇಲ್ಲಿ ಓ ಪಿ ಲೆವೆಲ್ ಲೂಟ್ ಸಿಕ್ತು ಇವಾಗ ಝೋನ್ ಸಿಂಕ್ ಆಗೈತೆ ಇವಾಗ ನಾವು ಝೋನಿಗೆ ಹೋಗ್ಬೇಕು ಇಲ್ಲ ಹೋಗ್ಬಿಟ್ಟು ನಾವು ಹೊಡೆದೇ ಬಿಡೋಣಂತೆ ಇಲ್ಲೇ ಮುಂದೆ ಕಾಣಿಸ್ಕೊಂಡ ಗೈಸ್ ಇಲ್ಲಿ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಬಟ್ ಇಲ್ಲಿ ನನಗಂತೂ ಓ ಪಿ ಲೆವೆಲ್ ಡ್ಯಾಮೇಜ್ ಕೊಟ್ಟ ಮಾತ್ರ ವಿ ಎಸ್ ಎಸ್ ಅಲ್ಲಿ ಇನ್ನೊಂದು 2 ಸೆಕೆಂಡ್ ಹಂಗೆ ನಿಂತ್ಕೊಂಡಿದ್ರೆ ಗ್ಲೂವಲ್ ಹಾಕೊಳ್ದಲೆ ನನ್ನ ಹೊಡೆದೇ ಮುಗಿಸ್ಬಿಡೋಣೇನು ಆ್ಯಂಡ್ ಇವಾಗ ಸ್ವಲ್ಪ ಝೋನ್ ಕಡೆ ಹೋಗೋಣಂತೆ ಅವನಲ್ಲೇ ನಿಂತ್ಕೊಂಡು ಫೈರ್ ಮಾಡ್ತಾ ಇರಲಿ ಆ್ಯಂಡ್ ಗೈಸ್ ನಿಮ್ಮ ಹತ್ರ ಒಂದು ನನ್ನ ಸಣ್ಣ ರಿಕ್ವೆಸ್ಟ್ ಇದೆ ಅದೇನೆಂದರೆ ವಿಡಿಯೋ ಕೆಳಗಡೆ ಪ್ಲೇ ಆಗ್ತಾ ಇರೋ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲಲ್ಲಿ ಆಲ್ ಅಂತ ಬರುತ್ತೆ ಅದಕ್ಕೆ ಸೆಟ್ ಮಾಡ್ಕೊಳ್ಳಿ ಏನಕ್ಕಂದರೆ ನಾನು ಯಾವಾಗಲೂ ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರಬೇಕಂದ್ರೆ ಬೆಲ್ ಐಕನನ್ನು ಆಲಿಗೆ ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ವೀಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಆಗಿರುತ್ತೆ ಇಲ್ಲಿ ಮುಂದೆ ಅವನೇ ಏನಿಮಿ ತಗೊಳಾಕೊಂಡ ಮತ್ತೆ ವಿ ಎಸ್ ಎಸ್ಸಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟ ಮಾತ್ರ ಅವ್ರ ಟೀಮೇಟ್ಸಿಗೆ ರಿವ್ಯೂ ಮಾಡೋಕ್ಕೆ ಬಂದವನೇ ಅನಿಸುತ್ತೆ ಬೇಗ ಒಂದು ಮೆಡಿಕಿಟ್ ಹಾಕೊಂಡು ಡೀಲ್ ಆಗೋಣ ಅಂದರೆ ಗ್ರನೇಟ್ ಹಾಕ್ಬಿಟ್ಟ ಒಂದು ಗ್ಲೋಲ್ ಹಾಕೊಂಡು ಕವರ್ ತಗೊಂಡು ಮೆಡಿಕಿಟ್ ಹಾಕೊಂಡು ಡೀಲ್ ಆದೆ ಇವಾಗ ರಶ್ ಮಾಡ್ಕೊಂಡು ಹೋಗೋಣ ಇವನ್ನ ಬಿಡೋ ಮಾತೇ ಇಲ್ಲ ಏನಕ್ಕಂದರೆ ನನಗೆ ಅಷ್ಟೊಂದು ಕ್ವಾಟ್ಲೆ ಕೊಟ್ಬಿಟ್ಟವನೆ ಎರಡು ಗ್ರನೇಟ್ ಹಾಕ್ತೇನೆ ನೋಡೋಣ ಡ್ಯಾಮೇಜ್ ತಗೊಳ್ತಾನ ಅಂತ ಇಲ್ಲಿ 90 ಅನ್ನೋ ಡ್ಯಾಮೇಜ್ ತಗೊಂಡ ಇನ್ನೊಂದರಲ್ಲಿ ಡ್ಯಾಮೇಜ್ ತಗೊಳ್ಳಿಲ್ಲ ಮುಂದೆ ಬಂದ್ಬಿಟ್ಟು ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಬಿಟ್ಟ ಈಗ ಮತ್ತೆ ಇನ್ನೊಂದು ಗ್ರನೇಟ್ ಹಾಕ್ಬಿಟ್ಟು ಗ್ರನೇಟಲ್ಲೇ ಮುಗ್ಸೋಕ್ಕೆ ಟ್ರೈ ಮಾಡೋಣ ನೋಡೋಣ ಗ್ರನೇಟಲ್ಲಿ ಹೋಗ್ತಾನಂತ ಮತ್ತೆ 88 ಡ್ಯಾಮೇಜ್ ತಗೊಂಡ ಇವಾಗ ರಶ್ ಮಾಡ್ಕೊಂಡು ಬಂದೆ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟಾಗೈಸ್ ಇಲ್ಲಿ ಅವನಿಗೂ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಬಾಡಿಲಿ ಹೋಗ್ಬಿಟ್ಟ ಮೋಸ್ಟ್ಲಿ ಅವ್ರ ಟೀಮೇಟ್ಸ್ನ ರಿವ್ಯೂ ಮಾಡಿಬಿಟ್ಟ ಅನಿಸುತ್ತೆ ಅವಾಗ ಅವ್ರ ಸ್ಕ್ವಾಡ್ನ ಫುಲ್ ಹೊಡೆದಿದ್ದೆ ಮತ್ತೆ ರಿವ್ಯೂ ಆಗ್ಬಿಟ್ಟವ್ರೆ ಒಂದೆರಡು ಗ್ರನೇಟ್ನ ಗ್ರನೇಟ್ ಅಂತೀನಿ ಸಾರಿ ಗ್ಲೂವಲ್ನ ಪರ್ಚೇಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ವೇಸ್ಟ್ ತಗೊಂಡೆ ಯಾಕಂದರೆ ಸುಮ್ಮನೆ ಟೋಕನ್ ಇಟ್ಕೊಂಡೇನು ಪೂಜೆ ಮಾಡೋಕೆ 2800 ಟೋಕನ್ ಇದ್ದಾವೆ ಇವನ್ನ ಕ್ಲಿಯರ್ ತಗೊಂಡೆ ಬಾಡಿ ಕಿಲ್ ಬಂತು ಇಲ್ಲಿ ಮುಂದೆ ಏನಿಮೆಗಳು ಫೈಟ್ ತಗೊಳ್ತಾವ್ರೆ ಅಲ್ಲಿ ಟವರ್ ಹತ್ರ ಇವಾಗ ಟವರ್ ಕಡೆ ಹೋಗೋಣ ಇವನು ಅಂಥ ಒಳ್ಳೆ ಲೂಟ್ ಏನು ಇಟ್ಕೊಂಡು ಬಂದಿಲ್ಲ ಒಂದೇನೋ ಅದು ಇದು ಇಟ್ಕೊಂಡು ಬಂದವನಷ್ಟೇ ಆ್ಯಂಡ್ ಇವಾಗ ಟವರ್ ಹತ್ರ ಹೋಗ್ತಾ ಇದ್ದೀನಿ ಆ್ಯಂಡ್ ಗೈಸ್ ಇದ್ದ ಗ್ಯಾಪಲ್ಲಿ ಇನ್ಯಾರು ವೀಡಿಯೋಗೆ ಲೈಕ್ ಮಾಡಿದ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇಲ್ಲಿ ಟವರ್ ಹತ್ರ ಯಾರು ಎನಿಮೀಸ್ ಇರೋ ಥರ ಕಾಣಿಸ್ತಿಲ್ಲ ಅಂದ್ಕೊಂಡೆ ಗೈಸ್ ಇಲ್ಲಿ ಫುಲ್ಲು ಗ್ಲೂವಲ್ ಹಾಕೊಂಡು ಫೈಟ್ ತೊಗೊಂಡ್ಬಿಟ್ಟವ್ರೆ ಈ ಗ್ಲೂವಲ್ ಹಿಂಗಡೆ ಇರ್ಬೋದು ಅಂತ ಬಂದೆ ಬಟ್ ಇಲ್ಲಿ ಎನಿಮಿ ನನ್ನ ನೋಡ್ದಂಗೆ ಮುಂದೆ ಓಡೋಗ್ತವನೆ ಮಗ ಹಿಂದೆ ನೋಡೋ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್ ಇಲ್ಲಿ ಚೇಂಜ್ ಆಗಿ ಬಿತ್ತು ಮಾತ್ರ ಹೆಡ್ ಶಾಟ್ ಮಾತ್ರ ಫುಲ್ಲು ರೆಡ್ ನಂಬರು ಅವನನ್ನು ನೋಡೇ ಇಲ್ಲ ಹಂಗೆ ಓಡೋಗ್ತವನೆ ಓಪಿ ಆಗಿಬಿತ್ತು ಮಾತ್ರ ಇವನಿಗೆ ಹೆಡ್ ಶಾಟು ಆ್ಯಂಡ್ ಬೇಗ ಬೇಗ ಲೂಟ್ ಮಾಡ್ಕೊಳೋಣ ಇಲ್ಲಿ ಒಳ್ಳೆ ಲೂಟ್ ಇಟ್ಕೊಂಡವನೆ ಮಾತ್ರ ಗ್ಲೂವಲ್ಗಳು ಸಿಕ್ತು ಆ್ಯಂಡ್ ಇನ್ನು 3 ಜನ ಲೈವ್ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಅಂದರೆ ಇನ್ನು 2 ಎನಿಮಿಗಳಿದ್ದಾರೆ ಅವ್ರನ್ನ ಹೊಡೆದ್ರೆ ನಂದೇ ಭೂಯ ಇವಾಗ ರಶ್ ಮಾಡ್ಕೊಂಡು ಹೋಗೋಣ ಇಲ್ಲಿ ರಿವ್ಯೂ ಡಬ್ದ ಹತ್ರ ಯಾರು ಇದ್ದಾರೆ ಅಂತ ನೋಡಿದೆ ಈ ಡಬ್ದ ಹತ್ರ ಯಾರೂ ಇಲ್ಲ ಅಲ್ಲೊಂದು ಡಬ್ ಐತೆ ಅಲ್ಲಿ ನೋಡಬೇಕು ಅಲ್ಲೇನಾರ ರಿವ್ಯೂ ಗಿವ್ ಮಾಡ್ತಾವ್ರೆ ಟೀಮೇಟ್ಸ್ಗೆ ಅಂತ ಆ್ಯಂಡ್ ಇಲ್ಲಿ ಇವಾಗ ರಶ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಗೈಸ್ ಇಲ್ಲಿ ಇಲ್ಲಿ ಮುಂದೆ ಯಾರು ಎನಿಮೀಸ್ಗಳು ಕಾಣಿಸ್ತಿಲ್ಲ ಯಾವ ಕಡೆ ಇದ್ದೀರಪ್ಪ ಅಂತಂದಿರ ಹೊರಗಡೆ ಬಂದರು ಇಲ್ಲಿ ಮುಂದೆ ಒಬ್ಬ ಕಾಣಿಸ್ಕೊಂಡ ಗೈಸ್ ಇಲ್ಲಿ ಒಬ್ಬರಲ್ಲ ಅಂತ ಇಬ್ಬರು ಕಾಣಿಸ್ಕೊಂಡ್ರು ಒಬ್ಬನಿಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಮಾತ್ರ ಇಲ್ಲಿ ಒಳಗಡೆ ಗ್ರೌಂಡ್ ರೋಡ್ ಒಬ್ಬ ಕಾಣಿಸ್ಕೊಂಡ ಅವನಿಗೂ ಡ್ಯಾಮೇಜ್ ಕೊಟ್ಟು ಟ್ರೈ ಮಾಡಿದೆ ಬಟ್ ಇಲ್ಲಿ ಡ್ಯಾಮೇಜ್ ತಗೊಳ್ತಿಲ್ಲ ಇಲ್ಲಿ ರಶ್ ಮಾಡ್ಕೊಂಡು ಬರ್ತಾವನೆ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್ ಇಲ್ಲಿ ಒಂದು ಗ್ಲೂ ಹಾಕೊಂಡು ಕವರ್ ತಗೊಂಡೆ ಆ್ಯಂಡ್ ಇಲ್ಲಿ ಸ್ಕೈರಡ್ ಬಿಟ್ಟ ಅಪ್ಪಾಜಿ ನೀನು ಬಿಟ್ಟರೆ ಸ್ಕೈರಡು ನಾನು ಹಾಕೊಳ್ತೀನಿ ಇನ್ನೊಂದು ಗ್ಲೂವಲು ಮುಂದೆ ಕೇಳೋಕ್ಕೆ ನನಗೆ ಗೊತ್ತಾಗ್ತಿಲ್ಲ ಇಲ್ಲಿಗೆ ಮುಗಿಸೋಣ ನಮ್ಮ ಶಾಯರಿ ಲೈನ್ಗಳು ಗಾಯಸ್ ಇಲ್ಲಿ ಬಾಯಿಗೆ ಏನೋ ಬಂತು ಏನೇನು ಹೇಳ್ಬಿಟ್ಟೆ ಇಲ್ಲಿ ಒಬ್ಬ ನಿಮಗೆ ರಶ್ ಮಾಡ್ಕೊಂಬಂದವನೇ ಒಳ್ಳೆ ಡ್ಯಾಮೇಜ್ ಕೊಟ್ಟ ಮಾತ್ರ ಇಲ್ಲಿ ಅವನಿಗಂತೂ ಓಪಿ ಆಗಿಬಿತ್ತು ಗಾಯಸ್ ಇಲ್ಲಿ ಹೆಡ್ ಶಾಟ್ ಮಾತ್ರ ಒಬ್ಬ ನಾಕಾಗಿದ್ದಾನೆ ಇನ್ನೊಬ್ಬ ಇದ್ದಾನಷ್ಟೇ ಅವನ್ನ ಹೊಡೆದ್ರೆ ಭೂಯ್ಯ ಹೊರಗಡೆ ಬಾ ಅಂತಮ್ಮ ಹೊರಗಡೆ ಬಾರು ಹೊರಗಡೆ ಬಾ ಅಪ್ಪಾಜಿ ಇವನ್ನ ಕ್ಲಿಯರ್ ತಗೊಳೋಣ ಅಂತ ಬಂದೆ ಬಟ್ ಇಲ್ಲಿ ಆಲ್ ಟೈಮ್ ಹೋಗ್ಬಿಟ್ಟು ಅವನ ಮೇಲೆ ಕುತ್ಕೊಂಡ್ಬಿಡ್ತು ಅಂತೂ ಗಾಯಸ್ ಇಲ್ಲಿ ಫೈನಲಿ ಭೂಯ ಆಯಿತು ನಿಮಗೇನಾದ್ರೂ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗಾಯಸ್ ಈ ವೀಡಿಯೋದಲ್ಲಿ ನಂದು ಟೋಟಲ್ ಕಿಲ್ ಬಂದು 14 ಏನೋ ಮಾಡಿದ್ದೀನಿ ಬಾಯ್ ಬಾಯ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ